ಸ್ಟಾರ್ ರಿಲೀಸ್ಗೆ ಡಿಕೆಶಿ ಟಾಕ್. ಇದು ಬಿಜೆಪಿಯ ಅಜೆಂಡಾದ ನಿಜ ರೂಪ. ಈ ಪುಸ್ತಕದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಬಿಜೆಪಿಯ ಅಜೆಂಡಾದ ನಿಜ ರೂಪ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮ ನಾಯಕರ ಮೇಲೆ ಕಳಂಕ ಹೊರಿಸೋ ಪ್ರಯತ್ನ ಇದು. ಟಿಪ್ಪು ಸುಲ್ತಾನ್ ಇತಿಹಾಸ ನಾವು ಬರೆದಿದ್ವಾ, ಪುಸ್ತಕ ಬರೆದು ಚರ್ಚೆಗೆ ಕರೆಯಲಿ, ನಾವು ರೆಡಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಸಿದ್ದು ವಿರುದ್ಧ ಪುಸ್ತಕ ರಿಲೀಸ್ಗೆ ಡಿಕೆ ಶಿ ಟಾಂಗ್ ಕೊಟ್ಟಿದ್ದಾರೆ. ಇದು ಬಿಜೆಪಿಯ ಅಜೆಂಡಾದ ನಿಜ ರೂಪ ಅಂತ ಹೇಳಿದ್ದಾರೆ ಡಿಕೆ ಶಿ. ನಮ್ಮ ನಾಯಕರ ಮೇಲೆ ಕಳಂಕ ಹೊರಿಸೋ ಪ್ರಯತ್ನ ಇದು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ. ಟಿಪ್ಪು ಸುಲ್ತಾನ್ ಇತಿಹಾಸವನ್ನ ನಾವು ಬರೆದಿದ್ವಾ, ಪುಸ್ತಕ ಬರೆದು ಚರ್ಚೆ ಕರೀಲಿ, ನಾವು ರೆಡಿ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಇದು ಬಿಜೆಪಿಯ ಅಜೆಂಡಾ ನಿಜ ರೂಪ, ಇದನ್ನೆಲ್ಲ ಮುಚ್ಚಲಿಕ್ಕೆ ಸೊ ನಮ್ಮ ನಾಯಕರುಗಳ ಮೇಲೆ ಒಂದು ಕಳಂಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಇದೇನು ಪ್ರಯೋಜನ ಆಗಲ್ಲ. ಪೀಸ್ ಆಫ್ ಪೇಪರ್ ಅನುಕೂಲ, ಅವರು ಸುಮ್ಮನೆ ಟಿಪ್ಪುವನ್ನ ಹೋಲಿಕೆ ಮಾಡಿಬಿಟ್ಟು ಟಿಪ್ಪು ಕನಸುಗಳು ಅಂತ ಅಂದ್ಬಿಟ್ಟು, ಏನು ಟಿಪ್ಪು ಕನಸು, ಆರು ದಿನ ಟಿಪ್ಪು ಆರು ದಿನ ಸಲಾಮ್ ಆಗ್ತಿ ಅಂತ ನಾನಿಟ್ಟಿದ್ದ. ಶೃಂಗೇರಿಯಲ್ಲಿ ನಾವಿಟ್ಟಿದ್ವಾ, ಬೇರೆ ಬೇರೆ ಕಡೆ ನಂಜನಗೂಡಲ್ಲಿ ನಾವಿಟ್ಟಿದ್ವಾ, ನಂಜನಗೂಡಲ್ಲಿ ನಾವಿಟ್ಟಿದ್ವಾ, ಟಿಪ್ಪು ಇತಿಹಾಸನ ನಾವು ಬರೆದಿದ್ವಾ. ಟಿಪ್ಪು ಇತಿಹಾಸ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿದ್ವಾಗೆ ಟಿಪ್ಪು ಮಕ್ಕಳನ್ನ ಅಡ ಇಟ್ಟಿದ್ದ ನಾವೇನಾದ್ರು ಹೇಳಿದ್ವಾ? ಗೋವಿಂದ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಸೆಂಬ್ಲಿಯಲ್ಲಿ ಹೇಳಿದ್ರು ಅವರ ತ್ಯಾಗ ಅವರ ವಿಚಾರವನ್ನ. ಈಗ ಸ್ವಲ್ಪ ಎಮೋಷನ್ ಆಗಿ ತೆಗೆದುಕೊಂಡು ಹೋದ್ರೆ ಅದೇನು ಪ್ರಯೋಜನ ಆಗೋದಿಲ್ಲ. ಸಂತೋಷ ಪಡ್ಕೊಳ್ಳಿ ಬಿಡಿ, ಪುಸ್ತಕ ಬಂದ್ಬಿಟ್ಟು ಸಂತೋಷ ಪಡ್ಕೊಂಡು ಚರ್ಚೆಗೆ ಅವಕಾಶ ಮಾಡಿಕೊಡ್ಲಿ, ನಾವು ಅದಕ್ಕೆಲ್ಲ ಯೋಚನೆ ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.